ಈ ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರನ್ನ ಸ್ವಾಗತ ಕೊಡ್ತಾ ಇವತ್ತೇನಾಗಿದೆ ಇಲ್ಲಿ ನೋಡಿ, ಈ ಕ್ಷೇತ್ರದಲ್ಲಿ ಆ ಮಲಪ್ರಭಾ ಮತ್ತು ಕೃಷ್ಣಾ ನದಿಯಲ್ಲಿ ಹಾಡುವಾಗಲೇ ದಿನದ 24 ಗಂಟೆ ಕೂಡ ಮರಳು ಲೂಟಿ ನಡೀತಾ ಇದೆ. ಅದರ ಜೊತೆಗೆ ಯಾವ ನವಿಲು ತೀರ್ಥದಿಂದ ನೀರನ್ನು ಬಿಟ್ಟರ ಅದನ್ನ ಎಲ್ಲಿ ನಿಲ್ಲಿಸಿದ್ರು? ಕಮತಿಗೆ ಮಾತ್ರ ನಿಲ್ಲಿಸಿದ್ರು, ಕಮತಿವರೆಗೆ ಬರ್ತಾ ಆಮೇಲೆ ಮುಂದೆ ಕೊಡಲಿಲ್ಲ. ಹೆಚ್ಚಾದ ಕಷ್ಟ ಬಂತಲ್ಲ, ಮುಂದೆ ಯಾಕೆ ಕೊಡಲಿಲ್ಲ? ಈ ನಮ್ಮ ಅವಧಿಯಲ್ಲಿ ನಿರ್ಮಾಣವಾದಂತ ಚಿಕ್ಕಮಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್, ಕೈರೋಡಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್, ಅಡಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಪ್ರತಿ ವರ್ಷ ನಾವು ನೀರು ತುಂಬಿಸ್ತೀವಿ. ಎಲ್ಲಿವರೆಗೂ? ಕೂಡಲ ಸಂಗಮದವರೆಗೂ. ಬೇಸಿಗೆ ಕಾಲದಲ್ಲಿ ನವಿಲು ತೀರ್ಥದಿಂದ 1 TMC ನೀರನ್ನು ಬಿಡಿಸಿ ಸಂಪೂರ್ಣ ಅಲ್ಲಿ ಮುಟ್ಟಿದ ನಂತರ ಬಂದ್ ಮಾಡಿಸ್ತದೆ. ಇವ್ರು ಈಗಿಲ್ಲ, ಅಲ್ಲೇ ಕಮ್ಮಿ ನೀರಿನ ಕಟ್ ಆಗಬೇಕು ಇಲ್ಲಿ. ಯಾಕಂತಂದ್ರೆ ಮುಂದ ಕೆಳಗಿನ ಕೆಳಗೆ ಕೈರವಾಡಿಗೆ ಕೆಳಗಡೆ ಅವರು ತಮ್ಮ ದೇವಾಲಯ ಕಾಶಪ್ಪನವರು ಅಲ್ಲಿ ಮರಳಿನ ಪಾಯಿಂಟ್ ಅಲ್ಲ ಅಂದ್ರೆ ಮರಳಿನ ಪಾಯಿಂಟ್ ಇಡೋದು ಒಂದ್ ಕಡೆ, ಮಧ್ಯದಲ್ಲಿ ನದಿಯ ಮಧ್ಯದಲ್ಲೇನೆ ಇವತ್ತು ಹಾಡುವಾಗಲೇ ಮರಳನ್ನ ಲೂಟಿ ಮಾಡ್ತಾರೆ. ಆ ಮರಳು ಲೂಟಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೀರು ಬಂದ್ರೆ ಅದು ನಿಲ್ಲುತ್ತೆ. ಯಾಕಂದ್ರೆ ಬ್ಯಾಸಿಗೆಗಿಂತ ಈ ಮಕ್ಕಳ ನೀರು ಬಂದ್ರೆ ಆಗಲ್ಲ. ನಾಳೆ ಮಳೆಗಾಲ ಬಂತು, ಈಗ ಮಳೆ ಬಂದ್ರೆ ಮಳೆ ಬಂತು ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ. ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಈಗಲೇನೆ ಅದು ಲೂಟಿ ಮಾಡಿಕೊಂಡು ತುಂಬಿಕೊಂಡು ಹೋಗ್ಬಿಡೋದು. ಅಷ್ಟೊತ್ತಿ ಮಳೆ ಬಂತಂದ್ರೆ ಆಯ್ತು ಅಂತ ನೀರಿಗೆ ಅಂತ ಹೇಳ್ಕೊಂಡ್ಬಿಡೋದು. ಅಂದ್ರೆ ಎಡಬಲದಲ್ಲಿರ್ತಕ್ಕಂಥ ರೈತರ ಕಬ್ಬು ಮತ್ತು ಇನ್ನಿತರ ಬೆಳೆಗಳಿಗೆ ನೀರಿಲ್ಲದೇ ಹೊಡೆಯುವುದಿಲ್ಲ. ಏನು ದೇವರು ಅನುಕೂಲ ತೋರಿಸಿದ್ರು, ಒಂದಿಷ್ಟು ಮಳೆ ಆದ್ರೆ ಅವ್ರು ಬಂದು ಆ ಬೆಳೆ ಉಳಿಬಹುದು ಹೊರತಾಗಿ. ಹಾಗೆ ನಾವು ಹೋದಾಗನೆ ಎಲೆಕ್ಷನ್ಗೆ ಹೋದಾಗ ನೋಡಿದಾಗ ಅವರೆಲ್ಲ ರೈತರು ಕೂಡ ಓಡಾಡ್ತಾ ಇದ್ರು, ನಮ್ಮ ಬೆಳೆ ಒಣತಾ ಇದ್ದಾವ್ರಿ ನೋಡ್ರಿ ಇಲ್ಲ ಒಣಗಿದೆ ಅಂತ. ಮತ್ತಿಲ್ಲ ಎಲ್ಲ 24/7 ಇವತ್ತೆಲ್ಲ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಯಾಕಾಗಿದೆ? ಮೊದಲ ಒಬ್ಬ ವಿಯೋಲಯ ಕಂಪನಿ ಅಂತೇಳಿ ಏನು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು, ಅವರಿಗೆ ಕಂಟಿನ್ಯೂ ಮಾಡಿದ್ವಿ ನಾವು ಮೆಂಟೇನ್ ಮಾಡಲಿಕ್ಕೆ. ಅಂದ್ರೆ ಅವ್ರಿಗೆಲ್ಲ ಎಲ್ಲಿ ಬರಲಿದೆ, ಏನ್ ಬಿಡ್ಬೇಕು, ಎಷ್ಟೊತ್ತಿಗೆ ಬಿಡ್ಬೇಕು, ಹೆಂಗ್ ಬಿಡ್ಬೇಕು, ಯಾವ ರೀತಿ ಮೆಂಟೇನ್ ಮಾಡ್ಬೇಕು ಅನ್ನೋ ಒಂದು ಅನುಭವ ಆ ಕಂಪ್ನಿಗೆ ಇತ್ತು. ಆಮೇಲೆ ಸಂಪೂರ್ಣ ಮಾಹಿತಿ ಇಟ್ಕೊಂಡಿರೋದು ಅವ್ರಿಗೆ ಎಲ್ಲ ಕಡೆ. ಹೀಗಾಗಿ ಅವರು ಸರಿಯಾಗಿ ಮೇಂಟೈನ್ ಮಾಡ್ತಾ ಬಂದಿದೆ. ಒಮ್ಮೆ ಕೆಲವು ಕರೆಂಟ್ ಹೋದಾಗ ಅಥವಾ ಪಂಪ್ ಸೆಟ್ ಮೋಟರ್ ಸುಟ್ಟಾಗ ಅವನ್ನ ರಿಪೇರಿ ಇದ್ದಾಗ ಮಾತ್ರ ಅನಾನುಕೂಲ ಆಗಿರ್ತಕ್ಕಂಥದ್ದು. ಉಳಿದ ಟೈಮಲ್ಲಿ ಯಾವತ್ತೂ ಕೂಡ ಇಳಿಕಲ್ ನಗರಕ್ಕೆ 24/7 ವಾಟರ್ ಸಪ್ಲೈ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 24/7 ವಾಟರ್ ಸಪ್ಲೈ ಸಕ್ಸಸ್ ಆಗಿರ್ತಕ್ಕಂಥದ್ದು, ಜನರಿಂದ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಒಂದೇ ಒಂದು ಯೋಜನೆ, ಅದು ಇಳಿಕಲ್ ನಗರದಲ್ಲಿ. ಬೇರೆ ಎಲ್ಲಿ ಯಾವ ತಾಲೂಕಿನಲ್ಲಿ ರಾಜ್ಯದ ಯಾವ ನಗರದಲ್ಲಿ ಕೂಡ ಇಲ್ಲಿವರೆಗೂ ಹಾಗೆಯೇ ಇನ್ನು ಮುಂದೆ ಆಗ್ಬೋದು, ಅದು ಅಮ್ಮ ಬೇರೆ. ಆದರೆ ಅದನ್ನು ಬಿಡಿಸಿ, ಯಾರು ಹಿಂದೆ ಗುದ್ದಿದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಬಿಡಿಸಿ, ಕಮಿಷನ್ ದಂಧೆಗೋಸ್ಕರ ಬಿಡಿಸಿ. ಇವತ್ತು ಏನು ಮಾಡಿದ್ದಾರೆ, ಬೇರೆ ಕೊಟ್ಟಿದ್ದಾರೆ, ಗೊತ್ತೇ ಇರತಕ್ಕಂಥ ತಮ್ಮ ಹಿಂಬಾಲಕರಿಗೆ, ಯಾವಾಗಲೂ ಕೂಡ ಹಿಂಬಾಲಕರಿಗೆ ಕೊಟ್ಟು ಈ ಒಂದು ನಗರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಅಸ್ತವ್ಯಸ್ತ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕ ಇವತ್ತು ಅಲ್ಲಿ 4ನೇ ವಾರ್ಡಿಗೆ ಸಂಬಂಧಪಟ್ಟ ಕೆವಿ ಹತ್ರ ಒಂದು ಪಕ್ಕದ ಮೂಲೆ ಏನಲ್ಲಿ ದೊಡ್ಡ ಮಹಾ ಕ್ರೀಡಾಂಗಣ ಮಾಡೋದು ಅಷ್ಟರಲ್ಲಿ ಗೊತ್ತಿದೆ ನನಗೆ. ಯಾವ ಒಂದೊಂದು ಇಲಾಖೆ ಇನ್ನೊಂದು ಇಲಾಖೆ ಬಿಟ್ಕೊಡ್ತಾರೆ. ನಾನು ಹಾಗೆ ಕೂಡ ಆ ಸಂದರ್ಭದಲ್ಲಿ ಪತ್ರ ಬರೆದು ಹೇಳಿದ್ದೆ ಬಿಟ್ಕೊಡ್ಬೇಕು. ಅವ್ರು ಒಪ್ಪಿಕೊಂಡ ಇವತ್ತಲ್ಲಿ ಆ ಕಟ್ಟಡ ನಡೀತಾ ಇದೆ. ಆದರೆ ದುರುದ್ದೇಶಪೂರ್ವಕವಾಗಿ ಇನ್ನು ಆ ಭಾಗದ ಜನರಿಗೆ ಅನುಕೂಲ ಆಗುತ್ತೆ, ಇದನ್ನು ಕೂಡ ದೊಡ್ಡನ ಕೂಡ ಮಾಡಿದೆ ಅಂತೇಳಿ ಹೆಸರು ಬರುತ್ತೆ ಅಂಥೇಳಿ ಆ ದುರುದ್ದೇಶದಿಂದ ಇವತ್ತು ಆ ಕೆಲಸವನ್ನು ಬಂಧಿಸಿದ್ದಾರೆ. 11 ವಾರ್ಡಿಗೆ ವಿಶೇಷವಾಗಿ ಇಳಕಲ್ ಪೂರ್ತಿ ಹಳೆ ನಗರ ಏನೇ ಇಳಕಲ್ ಪೂರ್ತಿ ಹಳೆ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ 17 ವಾರ್ಡಿಗೆ ಕೂಡ 24/7 ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಇವತ್ತು ಅಲ್ಲಿ ಒಂದು ಟ್ಯಾಂಕ್ ಬಿದ್ದಿದ್ದರಿಂದ ಹೊಸ ಟ್ಯಾಂಕ್ 10 ಲಕ್ಷ ಟ್ಯಾಂಕ್ ಅದು ಬಿದ್ದು
ಕೇವಲ 24 ವರ್ಷಗಳ ಅವಧಿಯಲ್ಲಿನ ಟ್ಯಾಂಕ್ ಬಿದ್ದೋಯ್ತು. 93 ಆಗಿತ್ತು. 93 ಯಾರು ಶಾಸಕರಿದ್ದಾರೆ ಅಂತ ಹೇಳ್ತಾರೆ, ನಿಮಗೆ ಗೊತ್ತದ. ಕೇವಲ 24 ವರ್ಷದಾಗ ಬಿದ್ದೋಯ್ತು. 23 ವರ್ಷದಾಗ ಹೊಸ ಟ್ಯಾಂಕ್, 15 ಲಕ್ಷದ ಹೊಸ ಟ್ಯಾಂಕ್ ಮಾಡಕ್ಕೆ ನಾವಲ್ಲಿ ವ್ಯವಸ್ಥೆ ಮಾಡಿದ್ವಿ. 4 ಕೋಟಿ 79 ಲಕ್ಷ ರೂಪಾಯಿ ವೆಚ್ಚದಲ್ಲಿ 15 ಲಕ್ಷ 15 ಲಕ್ಷ ಲೀಟರ್ ಲೀಟರ್ ಟ್ಯಾಂಕ್ ನ ಅದನ್ನ ಸ್ಥಗಿತಗೊಳಿಸಿದ ನಿಲ್ಲಿಸಿದ ಉದ್ದೇಶಪೂರ್ವಕವಾಗಿ ನಿಲ್ಲಿಸ. 3 ಕೋಟಿ 71 ಲಕ್ಷದಲ್ಲಿ ಹೊರಡ ಟ್ಯಾಂಕ್ ಕಾಮಗಾರಿ ಸ್ಥಗಿತಗೊಂಡಿದ್ದೆ, ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದೆ. ಜೂನಿಯರ್ ಕಾಲೇಜ್ ಮೇಲೆ ಸುಮಾರು 3 ಕೋಟಿ 71 ಲಕ್ಷ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ತೆಗೆದುಕೊಂಡಿದ್ದು ಪುನಃ ಪ್ರಾರಂಭಿಸಿಕೊಂಡಿದ್ದು ವಿಷಯ ಉಲ್ಲೇಖ. ದೊಡ್ಡನಮೋಹನ್ ಪಾಟೀಲ್ ಮಹಾಶಾಸ್ತ್ರ ಮತ್ತೆ ಚತ್ರ ಇವರ ಮನವಿ ದಿನಾಂಕ 16/3/24. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿ ಮೂಲಕ ವೆಂಕಟನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸುಮಾರು 3 ಕೋಟಿ 71 ಕೋಟಿ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಸ್ಥಗಿತಗೊಂಡಿದ್ದು ಪುನಃ ಪ್ರಾರಂಭಿಸುವ ಕುರಿತು ತಿಳಿಸಿರುತ್ತಾರೆ. ಕಾರಣ ಈ ಕಾರ್ಯಾಲಯಕ್ಕೆ ಸೂಚಿತವನ್ನು ಈ ಪತ್ರಕ್ಕೆ ಲಗತ್ತಿಸಿ ಕಳುಹಿಸಿದ ಪರಿಶೀಲಿಸಿದ ಅನುಸಾರ ಕಾಮಗಾರಿ ಸ್ಥಗಿತಗೊಂಡಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸಿದೆ ಅಂತ ಕಳಿಸಿದೆ ಪತ್ರ. ಯಾರಿಗೆ ಪಳೆಯರಾಗಿ ಕಳಿಸಿದೆ, ಯಾಕಂದ್ರೆ ಅದು ಮಾಡಿದಂದ್ರೆ ದೊಡ್ಡ ನೋಡ್ರಿ ಹೆಸರು ಬರ್ತಂತೆ. ನನ್ನ ಹೆಸರು ಬರಲಿ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ನಾನು ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಮಾಡಿದ್ದೀನಿ, ಅವೆಲ್ಲವೂ ಜನರ ಅನುಕೂಲತೆಗೆ ಮಾಡಿರ್ತಕ್ಕಂಥದ್ದು. ಈಗೆಲ್ಲ ಕೆರೆ ತುಂಬಿ ಹರಿತಾ ಇದ್ದವು. ಯಾಕೆ ಹರಿತಾವ ಅಂದ್ರೆ ನಾವು ಕೆರೆ ತುಂಬುವ ಯೋಜನೆಯನ್ನು ಕೇವಲ 2 ವರ್ಷಗಳಲ್ಲಿ 10 ಕೆರೆಗಳಲ್ಲಿ ಈ ತಾಲೂಕಿನ 10 ಕೆರೆಗಳನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಜೊತೆಗೆ ನಮಗಂದ್ರೆ ಇವತ್ತು ಇಲ್ಲಿ ಇಸ್ಪೆಟ್ಟು ಮತ್ತು ಓಸಿ, ಈ ಓಸಿಗಾಗಿ ಇಟ್ಕೊಂಡು ಹೋದಕ್ಕೆ ಓಸಿ ಆಡಿಸ್ತಾರೆ ಅಂತೇಳಿ ಇಟ್ಕೊಂಡು ಹೋದಕ್ಕೆ ಲೋ ಬಿ ಪಿ ಆಗಿರೋ ತೀರ್ಕೊಡೋಣ ಅದನ್ನು ತನಿಖೆ ಮಾಡುತ್ತೆ ಹೊರಗಡೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಚನ್ನಗಿರಿ ಪೊಲೀಸ್ ಸ್ಟೇಷನ್, ಅದನ್ನು ನಾನು ಖಂಡಿಸ್ತೇನೆ. ಯಾರು ತಪ್ಪಿಸ್ತಾರೆ ಸರ್ ಅಂದ್ರೆ ಅವ್ರನ್ನ ಬಂಧಿಸ್ಬೇಕು, ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈ ತಮ್ಮೂಲಕ್ಕೆ ಮಾಡಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿ ಇಲ್ಲಿವರೆಗೆ ಯಾವುದೇ ಒಂದು ಕೆಲಸ ನಡೆದಿಲ್ಲ. ಕರಡಿ ಹತ್ರ ಬ್ರಿಡ್ಜ್ ನಡೀತಾ ಇತ್ತು, ಅದನ್ನ 6 ತಿಂಗಳು 7 ತಿಂಗಳು ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ರು ಅದರ ಹಿಂದಿನ ಬರೋ ಮೇಲೆ ಗೊತ್ತಲ್ಲ. ಈ ಕ್ಷೇತ್ರದಲ್ಲಿ ಮೊದಲ ಕಾಂಚಾಣನ ಕಾರ್ಯಸಿದ್ಧ ಅದು ಮುಟ್ಟಿದ ನಂತರ ಕಮಿಷನ್ ಮುಟ್ಟಿದ ನಂತರ ಒಂದು ಕೆಲಸ ಶುರು ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಶುರು ಮಾಡಿ ಒಂದಂತೆ ಶುರು ಆಗಿ ಮುಗಿದ ನಂತರ ಅವ್ರು ಬೀಳ್ತೋಕೆ ಮತ್ತೆ ಇನ್ನೊಂದಂತೆ. ಈ ರೀತಿಯ ಕಾರ್ಯಪ್ರವೃತ್ತಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಾಸಕರು ಮಾಡ್ತಾ ಇದ್ದಾರೆ. ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿತ್ತು, ಮೊದಲು ಕಳಿಸಿರ್ತಾರೆ. ಆಮೇಲೆ ಕೊನೆಗೆ ಲಾಸ್ಟ್ಗೆ ಚುನಾವಣೆ ಒಂದು ವಾರ ಪೂರ್ವದಲ್ಲಿ ಮತ್ತೊಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ಮತದಾರ ಪಟ್ಟಿ. ಆ ಮತದಾರ ಪಟ್ಟಿಯಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಮತ್ತು ಇಲ್ಕಲ್ ನಗರದಲ್ಲಿ ಇರ್ಬೋದು, ಕ್ಷೇತ್ರದಲ್ಲಿ ಇರ್ಬೋದು, ಅನೇಕ ಕಡೆ ಇದ್ದಂಥ ಜೀವಂತ ಇದ್ದಂಥ ಮತದಾರವನ್ನು ಡಿಲೀಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ BJP ಅವ್ರನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಾಗಿದೆ, ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿತ್ತು, ಎನ್ಕ್ವೈರಿ ಮಾಡಿ ಶಿಸ್ತು ಕ್ರಮ ತಗೊಳ್ತು ಅಂತ ಹೇಳಿದ್ರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಆದಷ್ಟು ಬೇಗ ಎಲ್ಲೆಲ್ಲಿ ಈ ರೀತಿಯ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ತೆಗೆದಾಕಿದ್ದಾರೆ ಅಲ್ಲಿ ಸಂಪೂರ್ಣ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕನ್ನೋ ಒತ್ತಾಯವನ್ನು ಈ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ತೆರಿಗೆ ಅದು ಬಾಡಿಗೆ ವಸೂಲಿಗೆ ನಗರಸಭೆಯವರು ಹೋದ್ರ ಶಾಸಕರು ಹೇಳಿದ್ರನ್ನ ಕಟ್ತೀವಿ ಅಂತ ಹೇಳಿ ಅಂದ್ರೆ
ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಶಾಸಕರ ಹಿಂಭಾಗ ಹೇಳ್ತಕ್ಕಂಥದ್ದು ಯಾವ ಬಜೆಟ್ ಸರಿ ಅಂದ್ರೆ ಯಾವ ರೀತಿ ಆಡಳಿತ ಅಂದ್ರೆ ಕಟ್ಟದ ಬೇಡ ನಂಗ ಶಾಸಕರು ಹೇಳಿ ಕಟ್ತವ್ರು ಶಾಸಕರು ತೆರಿಗೆ ವಸೂಲ್ದಾಗ ಅಂದ್ರೆ ಯಾವ ಮನೆಗೆ ವಸೂಲ್ ಶಾಸಕರು ಹೇಳಿ ಕಟ್ತವ್ರು ಯಾರಿಗೆ ಕಟ್ತಾರೆ ಬಾಡಿಗೆ ಕಟ್ಟೋರು ಕಟ್ಲೇಬೇಕಲ್ಲ ಅಂತ ಒಂದು ಸ್ಥಿತಿ ಇಲ್ಲಿ ಯಾ ನಗರಸಭೆಯವರು ಎಲ್ಲಿ ಹೋಗೋದಿಲ್ಲ ಏನು ಮಾತಾಡಿ